हेसरु मल्लय्य हिरेमठ वृत्तियिंद आटो चालकरु इवरद्दु बेळगाविय हुक्केरी तालूकिन यमकन मरडि अदरल्लेनु विशेष अंतिर ಖಂಡಿತ ಇದೆ ಇವರು ಗರ್ಭಿಣಿಯರಿಗಾಗಿ ಉಚಿತ ಆಟೋ ಸೇವೆ ನೀಡಿ ಮಾದರಿಯಾಗಿದ್ದಾರೆ ಎಂಟು ವರ್ಷದಿಂದ ಇವರು ಗರ್ಭಿಣಿಯರ ಪಾಲಿನ ಹಿರಿಯಣ್ಣನಾಗಿದ್ದಾರೆ ಮನೆಯಿಂದ ಆಸ್ಪತ್ರೆಗೆ ಆಸ್ಪತ್ರೆಯಿಂದ ಮನೆಗೆ ಉಚಿತವಾಗಿ ಕರೆದೊಯ್ದು ಸೈ ಎನಿಸಿಕೊಂಡಿದ್ದಾರೆ ಗರ್ಭಿಣಿಯರಿಗೆ ಸಮಸ್ಯೆ ಇದೆ ಅಂತ ಒಂದು ಫೋನ್ ಕಾಲ್ ಮಾಡಿದ್ರೆ ಸ್ಥಳಕ್ಕೆ ಧಾವಿಸಿ ಮಲ್ಲಯ್ಯ ಕರೆದೊಯ್ತಾರೆ ದಿನನಿತ್ಯ 5 ರಿಂದ 6 ಗರ್ಭಿಣಿಯರಿಗೆ ಇವರು ನೆರವಾಗ್ತಾರೆ ಜನಸೇವೆ ಜನಾರ್ದನ ಸೇವೆ ಅಂತ ಹೇಳಿ ಕರೀತಾರಲ್ಲ ನಾನು ಒಂದು ಸ್ವಲ್ಪ ನಾನು ಅಂತದಿನ ದೊಡ್ಡಿನ ಸಾಧನೆ ಏನು ಮಾಡಿಲ್ಲ ಸ್ವಲ್ಪ ಅಳಿಲು ಸೇವೆ ಎಲ್ಲರ ಕಡೆಯಿಂದ ನಾವು ದುಡ್ಡು ತಗೋತೀವಿ ಎಲ್ಲ ತಗೋತೀವಿ ಅದರ ನಮ್ಮಿಂದ ಏನಾದರೂ ಒಂದು ಸ್ವಲ್ಪ ಸಹಾಯ ಆಗಲಿ ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ ಇದಕ್ಕೆ ಕಾರಣ ಸ್ಫೂರ್ತಿ ಅಂತಂದ್ರೆ ನಮ್ಮ ಪರಿವಾರದಲ್ಲಿ ಆದಂತ ಘಟನೆ ಮಿಸಸ್ ಅವರಿಗೆ ಆದಂತ ಒಂದು ಸಮಸ್ಯೆ ಮತ್ತೊಬ್ಬರು ಯಾರಿಗೂ ಸಮಸ್ಯೆ ತೊಂದರೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಇದನ್ನ ನಾನು ಮುಂದುವರಿಸ್ತಾ ಇದ್ದೀನಿ ಇನ್ನು ಗರ್ಭಿಣಿ ಮಹಿಳೆಯರ ಬಳಿ ನಯಾಪೈಸೆ ಪಡೆಯದ ಇವರ ಉತ್ತಮ ಸೇವೆ ಹಿಂದೆ ಒಂದು ಕಾರಣವಿದೆ ತನ್ನ ಹೆಂಡತಿಗೆ ಹೆರಿಗೆ ಸಮಯದಲ್ಲಿ ನೋವು ಕಾಣಿಸಿಕೊಂಡಾಗ ವಾಹನ ಸೌಕರ್ಯವಿರಲಿಲ್ಲ ಹೀಗಾಗಿ ಆಕೆಗೆ ಬಂದ ಕಷ್ಟ ಯಾರ್ಗೂ ಬರಬಾರದು ಅಂತ ಗರ್ಭಿಣಿಯರಿಗೆ ಸೇವೆ ಸಲ್ಲಿಸುತ್ತಾ ಇದ್ದಾರೆ ಇನ್ನು ಮಲ್ಲಯ್ಯ ಅವರ ಉತ್ತಮ ಕಾರ್ಯಕ್ಕೆ ಇಲ್ಲಿನ ಗ್ರಾಮಸ್ಥರಿಗೂ ಮೆಚ್ಚುಗೆ ಇದೆ ಇಲ್ಲಿಯವರಿಗೆ ಸುಮಾರು 125 ಹೆಣ್ಮಕ್ಕಳನ್ನ ಹೆರಿಗೆ ಗರ್ಭಿಣಿ ಆಗತಕ್ಕಂಥ ಹೆಣ್ಮಕ್ಕಳನ್ನ ಉಚಿತವಾಗಿ ಸೇವೆ ಮಾಡತಕ್ಕಂಥ ಕಾರ್ಯ ಮಾಡಿದ್ದಾರೆ ಅವರಿಗೆ ಈ ಗ್ರಾಮೀಣ ಭಾಗದಲ್ಲಿ ಅತ್ಯಂತ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸರ್ಕಾರ ಅವರನ್ನು ಪರಿಗಣಿಸಿ ಅವರಿಗೆ ಒಂದು ವ್ಯವಸ್ಥಿತವಾದಂಥ ಸಹಾಯಧನವನ್ನು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಒಟ್ಟಿನಲ್ಲಿ ಸುಳ್ಳು ಹೇಳಿ ಪ್ರಯಾಣಿಕರ ಬಳಿ ಹೆಚ್ಚು ಹಣ ಬಾಚುವ ಚಾಲಕರೇ ಹೆಚ್ಚಿರೋ ಕಾಲದಲ್ಲಿ ಗರ್ಭಿಣಿ ಮಹಿಳೆಯರ ಬಂಧುವಾಗಿರುವ ಮಲ್ಲಯ್ಯ ಹಿರೇಮಠ ಸಮಾಜದ ಭರವಸೆಯ ಬೆಳಕೇ ಸರಿ ಪರಮೇಶ್ವರ್ ಅಂಗಡಿ ಬಿಟಿವಿ ನ್ಯೂಸ್ ಚಿಕ್ಕೋಡಿ